ಪ್ರಿಯರಾದವರೇ, ಇಂದು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ಸಂತೋಷವಾಗಿರಿ, ಯಾವುದರ ಕುರಿತು ಕಂಗಾಲಾಗಬೇಡಿರಿ. ಎಷ್ಟೇ ಕಷ್ಟಪಟ್ಟು ಕಠಿಣವಾಗಿ ದುಡಿದರೂ ಕೂಡ ನಮಗೆ ಸಿಗಬೇಕಾದ ಮರ್ಯಾದೆಯು ಸಿಗುವುದಿಲ್ಲವಲ್ಲ ಎಂದು ಅಂದುಕೊಂಡು ಅನೇಕರು ಸೋತು ಹೋಗುತ್ತಾರೆ. ನೀವು ಆ ರೀತಿಯಾಗಿ ಇದ್ದೀರಾ? ಏನು ಭಯಪಡಬೇಡಿ, ದೇವರ ವಾಕ್ಯವನ್ನು ಗಮನವಾಗಿ ಕೇಳಿ ಆತನ ಬಳಿಯೊಂದು ಪ್ರಾರ್ಥನೆ ಮಾಡಿರಿ, ಎಲ್ಲವೂ ಸರಿಯಾಗುತ್ತದೆ. ಸರಿನಾ? ಇಂದು ದೇವರ ವಾಕ್ಯವೇನು ಎಂದು ಕಾದಿದ್ದೀರಾ? ಜ್ಞಾನೋಕ್ತಿಗಳು 22:4 ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಒಬ್ಬ ಮನುಷ್ಯನಿಗೆ ಬೇಕಾದ ಆಶೀರ್ವಾದ ಧನ ಮಾನ ಜೀವ. ಈ 3 ಆಶೀರ್ವಾದಗಳನ್ನು ಸತ್ಯವೇದ ವಾಗ್ದಾನ ಮಾಡುತ್ತದೆ. ನಿಮಗೆ ಧನ ಅವಶ್ಯವಲ್ಲವ? ಹಣವಿಲ್ಲದೆ ಏನು ಮಾಡಲಾಗದು, ಮಕ್ಕಳನ್ನು ಓದಿಸಲಾಗದು, ನಾವು ಪ್ರತಿನಿತ್ಯದ ಜೀವಿತ ಜೀವಿಸಲಾಗದು, ನಮ್ಮ ಅವಶ್ಯಕತೆಗಳು ಕಾರ್ಯಗಳನ್ನೆಲ್ಲ ಗಮನಿಸಲಾಗದು. ಆದ್ದರಿಂದಲೇ ನಮಗೆ ಆದಾಯ ಹಣ ಅವಶ್ಯ ಅಂದುಕೊಳ್ಳುತ್ತೇವೆ. ದೇವರು ನಮ್ಮನ್ನು ಧನವಂತರಾಗಿ ಆಶೀರ್ವದಿಸಲು ಬಯಸುತ್ತಾರಂತೆ. ದಾರಿದ್ರ್ಯದಲ್ಲಿ ಬಡತನದಲ್ಲಿ ಇಡಲು ದೇವರು ಬಯಸುವುದಿಲ್ಲ. ನೀವು ಸಂಪೂರ್ಣವಾಗಿ ಧನವಂತರಾಗಿ ಬಾಳಬೇಕೆಂಬುದೇ ದೇವರ ಇಷ್ಟ. ಆದ್ದರಿಂದ ಯೇಸುವೇ ಐಶ್ವರ್ಯವಂತನಾದ ದೇವರಾಗಿದ್ದರೂ ಬಡವನಾದನು, ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾರ್ಪಡಿಸಲು ಎಂದು ವಾಕ್ಯವು ಹೇಳುತ್ತದೆ. ಹಾಗಾಗಿ ಧನವು ಮಾನ, ನಾವೇನು ಕೆಲಸ ಮಾಡುತ್ತೇವೋ ಅದಕ್ಕೆ ಮರ್ಯಾದೆ ಸಿಗಬೇಕಲ್ಲ. ಕೆಲವರಿಗೆ ಮನೆಯಲ್ಲಿ ಮರ್ಯಾದೆ ಇಲ್ಲ, ಕಠಿಣವಾಗಿ ದುಡಿದರೂ ಕೆಲಸ ಮಾಡುವಲ್ಲಿ ಮರ್ಯಾದೆ ಇಲ್ಲ, ಎಷ್ಟೇ ಪ್ರಯಾಸ ಪಟ್ಟರೂ ಒಂದು ಮರ್ಯಾದೆ ಇಲ್ಲ ಅಂದುಕೊಳ್ಳುತ್ತೇವೆ. ದೇವರು ಹೇಳುತ್ತಾರೆ, ನಿನಗೆ ಧನವನ್ನು ಮಾತ್ರವಲ್ಲ ಮಾನವನ್ನು ನಿನಗೆ ಕೊಡುತ್ತೇನೆ ಎಂದು ಮಾತು ಕೊಡುತ್ತಾರೆ. ಜೀವವನ್ನು ಕೊಡುತ್ತೇನೆ, ಒಳ್ಳೆ ಆರೋಗ್ಯವಾದ ಜೀವಿತ, ನಿತ್ಯ ಜೀವ, ಈ ಆಶೀರ್ವಾದಗಳನ್ನು ಕೊಡುತ್ತೇನೆ ಎಂದು ಹೇಳುತ್ತಾರೆ. ಯಾರಿಗೆ ಕೊಡುತ್ತಾರೆ ಗೊತ್ತಾ? ದೀನತೆ ಉಳ್ಳವರಿಗೆ. ನೋಡಿರಿ, ಅದೇ ಹೇಳಲ್ಪಟ್ಟಿದೆ, ದೀನ ಭಾವಕ್ಕೂ ಯೆಹೋವನಿಗೆ ಭಯಪಟ್ಟು ನಡೆಯುವವರಿಗೂ. ಅಹಂಕಾರದಿಂದ ನಡೆದರೆ ದೇವರು ವಿರೋಧಿಸಿ ನಿಲ್ಲುವರು. ಹಣದ ಹೆಮ್ಮೆ, ಜಾತಿಯ ಹೆಮ್ಮೆ, ಆ ಯಾವ ಹೆಮ್ಮೆಯೂ ನಮಗೆ ಬೇಡ. ದೇವರು ನಮ್ಮ ಮೇಲಿಟ್ಟಿರುವ ಕೃಪೆಯಿಂದಲೇ ಜೀವದಿಂದ ಇದ್ದೇವೆ. ಆದ್ದರಿಂದ ದೀನತೆಯಿಂದ ನಡೆದುಕೊಳ್ಳಿರಿ. ಇದೆಲ್ಲ ಕರ್ತನು ಕೊಟ್ಟ ಒಳಿತು, ಆಶೀರ್ವಾದ. ದೇವರಿಗೆ ಸ್ತೋತ್ರ ಎಂದು ದೀನತೆಯಿಂದ ನಡೆದು ಕರ್ತನಿಗೆ ಭಯಪಟ್ಟು ನಡೆಯಿರಿ. ಎಲ್ಲವನ್ನು ದೇವರು ಗಮನಿಸುತ್ತಾರೆ. ಆತನ ದೃಷ್ಟಿಯಲ್ಲಿ ನಾನು ಇದ್ದೇನೆ, ಈ ತಪ್ಪನ್ನೆಲ್ಲ ಮಾಡಬಾರದು. ನನ್ನನ್ನು ಸೃಷ್ಟಿಸಿದ ದೇವರು ನನ್ನನ್ನು ನೋಡುತ್ತಾ ಇದ್ದಾರೆಂಬ ಭಯದಿಂದ ನೀವು ಬಾಳಿದರೆ ಸಾಕು, ಧನ ಮಾನ ಜೀವಗಳು ನಿಮ್ಮನ್ನು ಹುಡುಕಿ ಬರುತ್ತದೆ. ಆದ್ದರಿಂದ ಇಂದು ಅರ್ಪಿಸಿಕೊಳ್ಳೋಣವ. ದೇವರೇ, ನಾನು ಒಂದು ದಿನವೂ ಅಹಂಕಾರಕ್ಕೆ ಸ್ಥಳ ಕೊಡುವುದಿಲ್ಲ, ದೀನತೆಯಿಂದ ನಡೆಯಲು ಸಹಾಯ ಮಾಡಿರಿ ಎಂದು ಕೇಳಿರಿ. ನಿಮಗೆ ಭಯಪಡುವ ಭಯದೊಟ್ಟಿಗೆ ನಾನು ಬಾಳಬೇಕು ದೇವರೇ ಎಂದು ಕೇಳಿರಿ. ಹಾಗೆ ಹೃದಯದಲ್ಲಿ ಕೈಯಿಟ್ಟು ಪ್ರಾರ್ಥಿಸುವಿರಾ? ದೇವರೇ, ತಂದೆಯೇ, ನೀವು ನನಗೆ ಧನ ಮಾನವನ್ನು ಕೊಡುವ ದೇವರು, ಜೀವವನ್ನು ಕೊಡುವ ದೇವರು, ಆದರೆ ನಾನು ದೀನತೆಯಿಂದ ನಡೆಯಬೇಕು, ಹೆಮ್ಮೆ ನನ್ನ ಹೃದಯದಲ್ಲಿ ಬರಲೇಬಾರದು, ಕಾದುಕೊಳ್ಳಿರಿ. ಕರ್ತನೆ, ನಿನಗೆ ಭಯಪಡುವ ಭಯದಲ್ಲಿ ಬಾಳುವುದಕ್ಕೆ ಕೃಪೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.